ಕುಮಾರ, ನಿನ್ನ ತಪ್ಪು ನಿನಗೆ ಅರ್ಥವಾಗಿದೆ ಎಂದು ಭಾವಿಸುತ್ತೇನೆ. ಆದರೆ ಇದನ್ನೆಲ್ಲ ನೀವು ಏನೋ ಉಪಾಯ ಮಾಡಿ ಮಾಡಿದ್ದೀರಿ. ಇಲ್ಲದಿದ್ದರೆ ನಾನು ಹೀಗೆ ಸೋಲಲು ಹೇಗೆ ಸಾಧ್ಯ ತಂದೆ? ನಿಮ್ಮಿಂದ ಎಷ್ಟೆಲ್ಲ ಕಲಿತಿದ್ದೇನೆ. ನೀನು ಇವರು ಕಲಿಸಿದ ಎಲ್ಲ ಪಾಠಗಳನ್ನು ಕಲಿಯಲಿಲ್ಲ ಕುಮಾರ. ಮೊದಲು ಕಲಿಯಬೇಕಾದದ್ದು ವಿನಯ, ಗೌರವ, ಎಲ್ಲರನ್ನು ಸಮಾನವಾಗಿ ಕಾಣುವ ಸ್ನೇಹಭಾವ. ಅದನ್ನು ನೀನು ಕಲಿತೆಯಾ? ಇಂದು ನಿನ್ನನ್ನು ಸೋಲಿಸಿದ್ದು ನಿನ್ನ ತಂದೆಯ ಉಪಾಯವಲ್ಲ, ನಿನ್ನ ಅಹಂಕಾರ. ಸೋಲಿನಿಂದ ನಿನ್ನ ಮನಸ್ಸಿಗೆ ಗಾಯವಾಗಿರಬಹುದು, ನೋವಾಗುತ್ತಿರಬಹುದು. ಆದರೆ ಈ ಗಾಯವೇ ನಿನಗೆ ಅತ್ಯಂತ ದೊಡ್ಡ ಪಾಠ ಕಲಿಸುವ ಗುರು. ನಾಯಕನಾದವನಿಗೆ ದೇಹದಲ್ಲಿ ಮಾತ್ರ ಶಕ್ತಿ ಇದ್ದರೆ ಸಾಲದು. ಅವನ ಮನಸ್ಸು, ಬುದ್ಧಿಗಳು ನಿರ್ಮಲವಾಗಿ ದೃಢವಾಗಿರಬೇಕು. ನೀನು ಶಿವ ಪಾರ್ವತಿಯರ ಪುತ್ರ. ನಿನ್ನ ಜನನದ ಉದ್ದೇಶ ಬಹಳ ಶ್ರೇಷ್ಠವಾದದ್ದು. ಅಹಂಕಾರ, ಗರ್ವ ಅದನ್ನು ನಾಶ ಮಾಡಲು ಬಿಡಬೇಡ. ಇದು ನಿನ್ನ ಸೋಲಲ್ಲ, ಗೆಲುವು. ತಾರಕಾಸುರನನ್ನು ಎದುರಿಸುವ ಮೊದಲು ನೀನು ಕಲಿಯಬೇಕಾಗಿದ್ದ ಕೊನೆಯ ಪಾಠ ಇಂದು ನಿನಗಾಗಿದ್ದು ಅವಮಾನವಲ್ಲ, ಮುಂದೆ ಸಿಗುವ ಸನ್ಮಾನಗಳಿಗೆ ಬುನಾದಿ. ಒಬ್ಬ ಸಮರ್ಥ ನಾಯಕನ ಗೆಲುವು ಅವನ ಶಕ್ತಿಯಲ್ಲಿ ಅಡಗಿಲ್ಲ. ತನ್ನ ಜೊತೆಗಾರರನ್ನು ನಡೆಸಿಕೊಳ್ಳುವ ರೀತಿಯಲ್ಲಿದೆ. ಇವರಲ್ಲಿ ಯಾರು ನಿನ್ನ ಸೇವಕರಲ್ಲ. ನಿನಗಿಂತ ಕೆಳಗಿನ ಸ್ತರದವರು ಅಲ್ಲ, ನಿನ್ನ ಕುಟುಂಬ ಇದು. ಇವರೆಲ್ಲರೂ ನಿನ್ನ ಬಂಧು ಮಿತ್ರರು, ಸ್ನೇಹಿತರು, ಹಿತೈಷಿಗಳು. ನನ್ನಿಂದ ತಪ್ಪಾಯಿತು ತಂದೆ. ಅದನ್ನು ಅರ್ಥ ಮಾಡಿಕೊಳ್ಳದೆ ಬಹಳ ಅಹಂಕಾರಿಯಾಗಿ ವರ್ತಿಸಿದೆ. ನನ್ನ ವರ್ತನೆಗೆ ಎಲ್ಲರಲ್ಲೂ ಕ್ಷಮೆ ಕೇಳುತ್ತಿದ್ದೇನೆ. ನೀವೆಲ್ಲ ನನಗೆ ಆಪ್ತರು. ಕೈಲಾಸಕ್ಕೆ ಬಂದಾಗಲಿಂದ ನನ್ನನ್ನು ಬಹಳ ಪ್ರೀತಿಯಿಂದ ನೋಡಿಕೊಂಡವರು. ಮೆಟ್ಟುವ ನೆಲವನ್ನು ಮುಟ್ಟಿ ನಮಸ್ಕರಿಸುವ ನಿಮ್ಮಂಥವರ ಮಧ್ಯ ಹತ್ತಿದ ಏಣಿಯನ್ನು ಕಾಲಿಂದ ಒದೆಯುವ ಮೂರ್ಖನಾದ ನನ್ನನ್ನು ಕ್ಷಮಿಸಿಬಿಡಿ. ಮಾತೆ, ತಂದೆ, ನಿಮ್ಮ ಮಾತನ್ನು ನಾನೆಂದೂ ಮರೆಯುವುದಿಲ್ಲ. ಇನ್ನು ಅಹಂಕಾರ ನನ್ನ ಹತ್ತಿರವೂ ಸುಳಿಯದಂತೆ ನೋಡಿಕೊಳ್ಳುತ್ತೇನೆ. ನನ್ನ ತಪ್ಪನ್ನು ಕ್ಷಮಿಸಿಬಿಡಿ.